ಸೊ ಸಾಕಷ್ಟು ಜನ ನಮಗ್ ಗೊತ್ತಿರೋರು ನಮ್ಮ ಅಕ್ಕ ಪಕ್ಕದಲ್ಲೇ ಇರ್ತಾರೆ, ಅವ್ರು ನಮ್ಮನ್ನ ಇನ್ಸ್ಪೈರ್ ಮಾಡ್ತಾ ಇರ್ತಾರೆ. ಸೊ ಆ ತರದ ವ್ಯಕ್ತಿಗಳನ್ನ ಹುಡುಕಿ ರೆಕಗ್ನೈಸ್ ಮಾಡಿ ಅವರು ಕೂಡ ಇನ್ಕ್ಲೂಡ್ ಮಾಡ್ಬೇಕು ಈ ಶೋನಲ್ಲಿ ಅಂತ ನನ್ನ ಆಸೆ ಇತ್ತು. ಸೊ ಲೆಟ್ಸ್ ಗೋ ಅಂಡ್ ವಾಚ್ ಟುಡೇಸ್ ಒಂದೊಳ್ಳೆ ವಿಚಾರ ನೋಡ್ಕೊಂಡು ವಾಪಸ್ ನೋಡೋಣ. ಹೊಸ ಚಿಗುರು ಪ್ರೆಸೆಂಟ್ಸ್ ಒಂದೊಳ್ಳೆ ವಿಚಾರ. ಏನು ರಾಜ ಇಂಜಿನಿಯರಿಂಗ್ ಮಾಡಿದ್ದೆಲ್ಲ ವೇಸ್ಟ್ ಆಯ್ತಾ ಅಂತ ಎಲ್ಲರೂ ಕೇಳೋರು. ಏನಪ್ಪ ಇದು ಇಂಜಿನಿಯರಿಂಗ್ ಮಾಡಿಬಿಟ್ಟು ರೇಡಿಯೋನಲ್ಲಿ ಕೆಲಸ ಮಾಡ್ದೆ, ಈಗ ನೋಡಿದ್ರೆ ಏನೇನೋ ಮಾಡ್ತಾ ಇದ್ದೇನೆ ಅಂತ ಎಲ್ಲರೂ ಹೇಳೋರು. ಬೈ ದ ವೇ ನನ್ನ ಹೆಸರು ರಾಜ ಅಂತ, ಐ ವರ್ಕ್ ಫಾರ್ ಈಟ್ ರಾಜ ಆ್ಯಂಡ್ ಅದರಲ್ಲೂ ವೇಸ್ಟ್ ಆದ್ರೆ ನೋಡ್ಕೊಳ್ಳೋದೇ ನನ್ನ ಕೆಲಸ. ಸೊ ಐ ಆಮ್ ಎ ವೇಸ್ಟ್ ಇಂಜಿನಿಯರ್. ನಮ್ಮ ಅಂಗಡಿಯಲ್ಲಿ ವೇಸ್ಟ್ ಏನು ಬರೋದೇ ಇಲ್ಲ, ಹಂಗೆ ಬಂತು ಅಂದರೆ ವಿ ಮೇಕ್ ಅನದರ್ ಪ್ರಾಡಕ್ಟ್ ಔಟ್ ಆಫ್ ಇಟ್. ದಟ್ಸ್ ವೈ ಐ ಕಾಲ್ ಮೈ ಸೆಲ್ಫ್ ಅ ವೇಸ್ಟ್ ಇಂಜಿನಿಯರ್. ಕಸ ಕಸ ನೋಡ್ ನೋಡ್ ಸಾಕಾಗ್ಬಿಡ್ತು. ಯಾರಿಗೆ ತಾನೇ ಕಸ ಇಷ್ಟ ಹೇಳಿ? ಯಾರಿಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇರಲಿಲ್ಲ. ನಮ್ಮ ತಂದೆ 1970 ಈ ಜ್ಯೂಸ್ ಅಂಗಡಿನ ಸ್ಟಾರ್ಟ್ ಮಾಡಿದ್ರು. ಅಂದರೆ ಕಳೆದ ಒಂದು 40-45 ವರ್ಷದಲ್ಲಿ ಎರ್ರ ಬಿರ್ರಿ ಪ್ಲಾಸ್ಟಿಕ್ಕು ಪೇಪರು ಎಲ್ಲ ಯೂಸ್ ಮಾಡಿದ್ರು. ಆ ಕಸದ್ದು ಹೊರೆ ನೋಡಿ 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 ಸಾಕಾಗ್ಬಿಟ್ಟು ಓ ಐ ಕಾನ್ ಡೂ ದಿಸ್ ಅಂತ ಅಂದ್ಕೊಂಡೆ. ಆದರೆ ನಾನು ರೇಡಿಯೋ ಜಾಕಿ ಇದೆ, ಸದಾ ಕಾಲ ಯಾವಾಗಲೂ ಎನ್ವೈರನ್ಮೆಂಟ್ಲಿ ಫ್ರೆಂಡ್ಲಿ ಥಿಂಗ್ಸನ್ನೇ ಮಾಡ್ತಾ ಇದ್ದೆ. ಸೊ ಈ ಥರ ಒಂದು ಜ್ಯೂಸ್ ಸೆಂಟರ್ನ ಪೇಪರ್ ಪ್ಲಾಸ್ಟಿಕ್ ಇಟ್ಕೊಂಡು ನಡೆಸೋದು ತುಂಬ ಕಷ್ಟ ಅಂತ ಅನ್ನಿಸ್ತು. ಇದೆಲ್ಲ ಇಲ್ದಿರ ನಡೆಸೋಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೆ. ನೆಸೆಸಿಟಿ ಇಸ್ ಅ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರಲ್ಲ, ಒಂದಿನ ಆ್ಯಕ್ಚುಲಿ ಕೆಲಸದೊಂದು ಕೈ ಕೊಟ್ಟ. ಅವಾಗ ಗ್ಲಾಸ್ಗಳೆಲ್ಲ ನಾನೇ ತೊಳಿಬೇಕಾಗಿತ್ತು. ಅವಾಗ ಹೊಳಿತು, ಅಯ್ಯೋ ಈ ಗ್ಲಾಸ್ ತೊಳಿದಿರಾ ಏನಾರು ಜ್ಯೂಸ್ ಕೊಡೋದಕ್ಕಾಗತ್ತಾ ಅಂತ ನೋಡಿದೆ. ವಾಟರ್ ಮೆಲನ್ನ ನೋಡೋಕ್ಕೆ ಎಷ್ಟು ಗುಂಡುಗುಂಡಿಗೆ ಚೆನ್ನಾಗಿತ್ತು, ಕತ್ತರಿಸಿದೆ, ಅದೇ ಬಟ್ಲ್ ಥರ ಇತ್ತು. ಅದನ್ನು ಸ್ಕೂಪ್ ಮಾಡಿಬಿಟ್ಟು ಜ್ಯೂಸ್ ಮಾಡಿ ಅದರಲ್ಲೇ ಹಾಕಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಶುರುವಾಯಿತು ನಮ್ಮ ಈ ಜೀರೋ ವೇಸ್ಟ್ ಪಯಣ. ಇದುವರೆಗೂ ವೇಸ್ಟಿಂದ ಏನೇನು ಮಾಡಿಲ್ಲ ಅಂತ ಕೇಳಿ. ಆ್ಯಕ್ಚುಲಿ ವೇಸ್ಟ್ ಅಂದರೆ ನಮ್ಗೆ ತುಂಬ ಇಷ್ಟ. ಅದು ಏನೇ ಸಿಕ್ಕರೂ ತೊಗೊಂಡು ಅದರಿಂದ ಏನಾದ್ರು ಒಂದು ಪ್ರಾಡಕ್ಟ್ ಮಾಡಿಬಿಡ್ತೀವಿ. ನಮ್ಮ ಅಂಗಡಿನಲ್ಲಿ ಪೇಪರು, ಪ್ಲಾಸ್ಟಿಕ್ಕು, ಸ್ಟ್ರಾ ಇದು ಯಾವುದೂ ಬಳಕೆಗೆ ಬರೋದೇ ಇಲ್ಲ. ಸೊ ಬರೀ ಹಣ್ಣಿನ ಬಟ್ಲುಗಳು ಮಾತ್ರ ಬರುತ್ತೆ. ಆಮೇಲೆ ಜ್ಯೂಸ್ ಮಾಡಿದ ಮೇಲೆ ಅದ್ಮೇಲೆ ಅದರಲ್ಲಿ ಉಳಿಯುವಂಥದ್ದನ್ನು. ಸೊ ಈ ಕಿತ್ತಲೆ ಹಣ್ಣು ಸಿಪ್ಪೆ ಎಲ್ಲ ಇರೋದು ಎಲ್ಲ ಅದನ್ನು ತೊಗೊಂಡು ನಾವು ಬಯೋ ಎನ್ಝೈಮ್ಸ್ ಜೈವಿಕ ಕಿಣ್ವಗಳು ಅಂತಾರೆ, ಈಗ ನಿಮ್ಮ ಟಾಯ್ಲೆಟ್ ಕ್ಲೀನರು ಅಥವಾ ಸೋಪು, ಬಟ್ಟೆ ಒಗೆಯೋದು, ಇದನ್ನೆಲ್ಲನೂ ಇದರಿಂದ ತಯಾರಿಸ್ತಿದ್ದೀವಿ ನಾವು. ಅಷ್ಟೇ ಅಲ್ಲದೇನೆ ಎಷ್ಟೋ ಸತಿ ನಮ್ಮ ಇದು ಹಣ್ಣಿಂದ ಸಿಪ್ಪೆಗಳೆಲ್ಲ ಬೀಳತ್ತಲ್ಲ ಅದನ್ನು ಬಳಸಿ ಸೋಪ್ಗಳು ಕೂಡ ಮಾಡ್ತಾ ಇದ್ದೀವಿ. ಈಗ ಆರೆಂಜ್ ಪೀಲ್ಸ್ ಬ್ಯೂಟಿ ಪಾರ್ಲರ್ ನೋಡಿರ್ತಾರೆ, ಫೇಸ್ ಪ್ಯಾಕ್ ಎಲ್ಲ ಮಾಡ್ಕೊಳ್ತಾರಲ್ಲ, ಸೇಮ್ ಅದೇ ಥರನೇ ಆರೆಂಜ್ ಪೀಲ್ಸಿಂದ ನಾವು ಸೋಪ್ ಮಾಡಬಹುದು. ಅದೇ ಥರನೇ ತೆಂಗಿನಕಾಯಿ ಚಿಪ್ ಇದೆ ನಮ್ಮದು, ಚಿಪ್ಪು ಒಂದ್ಸತಿ ಬಳಸಿ ಬಿಸಾಕಿದ್ಮೇಲೆ ಅದನ್ನು ನಾವು ಕ್ಯಾಂಡಲ್ಸ್ ಥರ ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ಮತ್ತೆ ಆ ಕ್ಯಾಂಡಲ್ ಕೂಡ ಯೂಸ್ ಮಾಡಾದ್ಮೇಲೆ ಅದನ್ನು ಸುಟ್ಟು ಅದರಲ್ಲಿ ಚಾರ್ಕೋಲ್ ಬರುತ್ತೆ, ಚಾರ್ಕೋಲ್ ಸೋಪ್ ಕೂಡ ಮಾಡ್ತೀವಿ. ಈ ಥರ ನಾನಾ ಥರದ ಪ್ರಾಡಕ್ಟ್ಗಳನ್ನ ಮಾಡ್ತಾನೆ ಇರ್ತೀವಿ. ಒಟ್ಟಿನಲ್ಲಿ ಏನು ವೇಸ್ಟ್ ಆಗದಿರೋ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ. ವೇಸ್ಟ್ ಮ್ಯಾನೇಜ್ಮೆಂಟ್ ಶುರುವಾಗಿದ್ದು ವೈಯಕ್ತಿಕವಾಗಿ, ಅಂದರೆ ಪರ್ಸ್ನಲ್ ಲೈಫ್ನಲ್ಲಿ ನಾನು ಮಾಡಿದ್ದೆ. ಅದನ್ನು ಕಮರ್ಷಿಯಲಿ ಕೂಡ ಸ್ಟಾರ್ಟ್ ಮಾಡಿದೆ. ಬೆಂಗಳೂರಿನಲ್ಲಿ ಶುರುವಾಗಿದ್ದು ಇಡೀ ಭಾರತಕ್ಕೆ ಹರಡಿ ಈಗ ದುಬೈಗೂ ಕೂಡ ಹೋಗಿದೆ. ನಮ್ಮ ಸೈಕಲ್ ಮಿಕ್ಸಿನ ಏನು ಮಾಡಿದ್ವಿ ನಾವು, ಅಲ್ಲಿ ನಡೆಯುವಂಥ ರಾಜನೇ ಆರ್ಗನೈಸ್ ಮಾಡುವಂಥ ಒಂದು ದುಬೈ ರೈಡ್ ಅಂತ ಇರುತ್ತೆ, ಅಲ್ಲಿಗೆ ನಮ್ಮ ಸೈಕಲ್ ಮಿಕ್ಸಿನ ತೊಗೊಂಡು ಇಡೀ ಶೇಖ್ ಜಾಯದ್ ರೋಡ್ನಲ್ಲಿ ಸೈಕಲ್ನ ಓಡಿಸಿದ್ವಿ. ಅದನ್ನು ನೋಡಿ ರಾಜ ಮನತಿನವರು ಕೂಡ ಸಿಕ್ಕಾಪಡೆ ಇಷ್ಟಪಟ್ಬಿಟ್ಟಿದ್ರು. ಖಲೀಜ್ ಟೈಮ್ಸಲ್ಲಿ ಆರ್ಟಿಕಲ್ ಬಂತು, ಅಲ್ಲಿರುವಂಥ ಕನ್ನಡ ಸಂಘದವ್ರು ಎಲ್ಲ ಬಂದುಬಿಟ್ಟಿದ್ರು ಹುಡ್ಕೊಂಡು. ಅದು ನಮ್ಮ ಪದಗಳು ಈಟ್ ರಾಜ ಅನ್ನೋದ್ರೆ ರಾಜ ಕನ್ನಡದಲ್ಲಿ ಇರೋದ್ರಿಂದ ಅಲ್ಲಿರೋ ಹಲವಾರು ಭಾರತೀಯರು ಬಂದು ನಮ್ಮನ್ನೆಲ್ಲ ಕರೆದು ಮೀಟ್ ಮಾಡಿ ಹೋಗಲಿ, ತುಂಬಾ ಖುಷಿ ಆಯ್ತಪ್ಪ. ಅದೇ ಏನೇನು ಮಾಡಿದ್ದೀರಾ ವೇಸ್ಟ್ ಜೊತೆ ಅಂತ ಕೇಳಿದ್ರಲ್ಲ, ಮದುವೆ ಕೂಡ ಮಾಡ್ತಿದ್ದೀನಿ ನಾನು. ಅಂದರೆ ಒಂದು ಎಲ್ಲೋ ಬಿದ್ದಿರುವಂಥ ಒಂದು ಸೈಕಲ್ಲು, ಹಾಳಾಗಿರುವಂಥ ಮಿಕ್ಸಿ, ಇವೆರಡಕ್ಕೂ ಕಂಕಣ ಭಾಗ್ಯ ಕೂಡಿಸಿ ಸೈಕಲ್ ಮಿಕ್ಸಿ ಮಾಡಿಬಿಟ್ವಿ. ಇದ್ರ ವಿಶೇಷತೆ ಏನು ಅಂತಂದರೆ ಜನ ನಮ್ಮ ಅಂಗಡಿಗೆ ಬರ್ತಾರೆ, ಸೈಕಲ್ ಬೇಕು ಅಂತ ಕೇಳಿದ್ರೆ ಜ್ಯೂಸ್ ನಾವು ಮಾಡ್ಕೊಡಲ್ಲ, ಬೇಕಾದ್ರೆ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಸೈಕಲ್ನ ತೋರಿಸ್ತೀವಿ. ಅದರಲ್ಲಿ ಅವರೇ ಕೂತು ಅವರೇ ತುಳಿದು ಕಾಲಾರೇ ತುಳಿದು ಜ್ಯೂಸ್ ಮಾಡಿ ಅವರೇ ಕುಡ್ಕೊಂಡು ದುಡ್ಡು ಮಾತ್ರ ನಮಗೆ ಕೊಟ್ಬಿಟ್ಟು ಹೋಗ್ತಾರೆ. ಮುಂಚೆ ನಾನು ಒಬ್ಬನೇ ಕೆಲಸ ಮಾಡ್ತಿದ್ದೆ, ನನಗೆ ಕೆಲಸ ಇರಲಿಲ್ಲ. ಆದರೆ ಈಗ 16 ಜನಕ್ಕೆ ಕೆಲಸ ಕೊಡುವಂಥ ಒಂದು ಅವಕಾಶ ಭಗವಂತ ಕಲ್ಪಿಸ್ಕೊಟ್ಟಿದ್ದಾನೆ. ನನ್ನ ದೃಷ್ಟಿನಲ್ಲಿ ನಮ್ಮ ಅಂಗಡಿ ಒಂದು ಜ್ಯೂಸ್ ಅಂಗಡಿ ಅಲ್ವೇ ಅಲ್ಲ, ಇದೊಂದು ಪ್ರಯೋಗಶಾಲೆ. ಇಲ್ಲಿ ನಾನಾ ಥರದ ಪ್ರಯೋಗಗಳನ್ನ ಮಾಡಿದ್ದೀವಿ. ಇದಕ್ಕಿಂತ ಮುಂಚೆ ನಾವು ಅಂಗವಿಕಲರು ಅಂತ ಯಾರನ್ನ ಹೇಳ್ತೀವಿ ಅಂಥವ್ರಿಗೂ ಕೂಡ ಕೆಲಸನ ಕೊಟ್ಟಿದ್ವಿ. ತುಂಬ ಚೆನ್ನಾಗಿ ಸುಲಲಿತವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನೀವು ಅವ್ರನ್ನ ಮೀಟ್ ಮಾಡಬೇಕು, ಅವಾಗ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಈಗ ನಾವು ಟ್ರಾಫಿಕ್ ಸಿಗ್ನಲ್ ಎಲ್ಲ ನೋಡ್ತಾ ಇರ್ತೀವಿ, ಚಪ್ಪಾಳೆ ತಟ್ತಾರೆ, ಏ ಹಿಜ್ರಾ ಅಂತ ಅಂತೀವಿ. ಅಂಥ ಚಪ್ಪಾಳೆ ತಟ್ಟೋ ಅಂಥವ್ರನ್ನ ಕರ್ಕೊಂಬಂದು ಅವ್ರ ಕೈಲಿ ಕೂಡ ಜ್ಯೂಸ್ ಮಾಡಿಸಿ ಒಂದು ಒಳ್ಳೆ ಅಂದರೆ ಪ್ರೆಸೆಂಟೇಷನ್ನಲ್ಲಿ ಅವ್ರನ್ನ ಪ್ರೆಸೆಂಟ್ ಮಾಡಿದ್ರೆ ಅವ್ರು ಮಾಡೋ ಜ್ಯೂಸ್ ನೋಡಿ ಜನ ಚಪ್ಪಾಳೆ ತಟ್ಟಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ವಿ ವಾಂಟ್ ಬಿ ಇನ್ಕ್ಲೂಸಿವ್. ಪ್ರತಿ ವಾರನೂ ಏನಾರು ಒಂದು ಮಾಡ್ತಾ ಇರಬೇಕು ಅಂತಿದ್ದೀವಿ. ಇದರಲ್ಲಿ ಈ ಮಂಗಳವಾರನ ನಾವು ಚೇಂಜ್ ಮಾಡಿ ಮಂಗಳ ಮುಖಿಯರ ವಾರ ಅಂತ, ಆ್ಯಂಡ್ ಎವ್ರಿ ಟ್ಯೂಸ್ಡೇ ಮಂಗಳ ಮುಖಿಯವ್ರ ಕೈನಲ್ಲೇ ಜ್ಯೂಸಸ್ನ ಮಾಡಿ ಸರ್ವ್ ಮಾಡುವಂಥ ಒಂದು ಪ್ರಯೋಗ ಮಾಡಬೇಕು ಅಂತಿದ್ದೀವಿ.
ನನ್ನ ದೃಷ್ಟಿನಲ್ಲಿ ವೇಸ್ಟ್ ಅನ್ನೋ ಪದಕ್ಕೆ ಮೀನಿಂಗೆ ಕೊಡಬಾರ್ದು ಅಂತ ಅನ್ಸುತ್ತೆ. ಯಾಕಂದ್ರೆ ಅದರ ಉಪಯೋಗ ಹಲವಾರು ಥರದಲ್ಲಿ ಏನ್ ಬೇಕಾದ್ರೆ ನೀವು ಮಾಡ್ಬೋದು. ನಿಮ್ಮ ಮನೆಯಲ್ಲೇನು ಇತ್ತು ಅಂತಂದ್ರೆ ಏನಾರ ವೇಸ್ಟ್ ಅಂತ ಬಿಸಾಕಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಿ ಇದರಿಂದ ಬೇರೆ ಏನ್ ಮಾಡಬಹುದು ಅಂತ ಹೇಳಿ. ಹಾಗೇನಾರ ನಿಮ್ಗೆ ತೋಚಿಲ್ಲ ಅಂತಂದ್ರೆ ಈ ವೇಸ್ಟ್ ಇಂಜಿನಿಯರ್ ಸದಾ ನಿಮ್ಮ ಸೇವೆಯಲ್ಲಿರ್ತಾನೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ಐಲ್ ಬಿ ಆಲ್ ದ ಮೋರ್ ಹ್ಯಾಪಿ ಟು ಹೆಲ್ಪ್ ಯು ಟು ಇಂಜಿನಿಯರ್ ದ ವೇಸ್ಟ್. ವೇಸ್ಟ್ ಇಂದ ವೆಲ್ತ್ ಮಾಡ್ಕೊಳ್ಳೋದನ್ನ ನಾವೆಲ್ಲರೂ ಕಲ್ತ್ಕೊಳ್ಳೋಣ.